ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿಂಗಾಪುರದ ಹತ್ರ ಇರೋ ಸೆಂಟೋಸಾ ಐಲ್ಯಾಂಡ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಮೌಂಟ್ ಫೇಬರ್ ಕೇಬಲ್ ಕಾರ್ ಹಿಡ್ಕೊಂಡು ಇಲ್ಲಿ ಬಂದು ಇಳಿದಿದ್ದೀವಿ. ಇದರೊಳಗಡೆ ಎಲ್ಲ ಕೂತಿದ್ದಾರೆ, ನಿಮಗೆ ಮೇಲೆ ಹೋಗುತ್ತೆ. ಸ್ಕೈ ಹೆಲಿಕ್ಸ್ ನಿಮಗೆ ಏರಿಯಲ್ ವ್ಯೂ ಆಫ್ ಸೆಂಟೋಸಾ ತೋರಿಸ್ತದೆ. ಇದು ಗ್ರೌಂಡಿಂದ 35 meters ಎಬೌವರೆಗೂ ಹೋಗುತ್ತೆ. ಹಾಗೆ ಅರೌಂಡ್ 5 minutes ರೈಡ್ ಇರುತ್ತೆ. ನಮ್ಮ ಕಡೆನೂ ಇರುತ್ತೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮರಗಳು, ಸ್ಪೆಷಾಲಿಟಿ ಇಲ್ಲ. ಇಲ್ಲಿ ಹೆರಿಟೇಜ್ ಸೈಟ್, ಹೆರಿಟೇಜ್ ಟ್ರೀ ಅಂತ ನಾಮಕರಣ ಮಾಡಿಟ್ಟಿದೆ. ಸೆಂಟೋಸಾ ಸ್ಟೇಷನಲ್ಲಿ ಇಳಿದು ಸುಮ್ಮನೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೋರ್ಡ್ಗಳಿದ್ದಾವೆ, ನಮ್ಗೆ ಯಾವ ಪಾಯಿಂಟ್ಗಳು ಗೊತ್ತಿಲ್ಲದೇ ಇರೋದಕ್ಕೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಬರುವಾಗ ಒಂದು ಐಡಿಯಾ ಬರುತ್ತೆ. ನಾವು ಬಂದಿದ್ದು ಇವತ್ತು ಮೌಂಟ್ ಫೇಬರ್ ಲೈನ್ ಅಂತ, ಇನ್ನೊಂದಿದೆ ಸೆಂಟೋಸಾ ಲೈನ್ ಅಂತ. ಏನು ಬೆನಿಫಿಟ್ಟು ಏನೂ ಗೊತ್ತಿಲ್ಲ. ನಾವು ತಗೊಂಡಿದ್ದು $35 ಟಿಕೆಟ್, ಅದು ಪ್ರೀಮಿಯಂ ಟಿಕೆಟ್. ಅದಕ್ಕೆ ನಾವಿಬ್ಬರೇ ಇದ್ವಿ. ಸಿಲೋಸೊ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಿದೆ ಅಂತ ನೋಡೋಣ. ಖಾಲಿ ಇರೋ ಜಾಗಲೆಲ್ಲ ಚೆನ್ನಾಗಿ ಕಾಡನ್ನು ಬೆಳೆಸಿಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ನಾನು ಸಿಂಗಾಪುರ್ ಅಂದರೆ ಬರೀ ಬಿಲ್ಡಿಂಗ್ಗಳು ಅಂದ್ಕೊಂಡಿದ್ದೆ. ಹೈ ರೈಸ್ ಬಿಲ್ಡಿಂಗ್ ಅದೇ ಕಣ್ಮುಂದೆ ಬರ್ತಾ ಇತ್ತು, ಎಲ್ಲ ಪಿಕ್ಚರಲ್ಲಿ ಅದೇ ತೋರಿಸ್ತಾರೆ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಡು ಹಾಗೂ ಪಾರ್ಕ್ ಎಲ್ಲ ಇದೆ. ನಡ್ಕೊಂಡು ನಡ್ಕೊಂಡು ಬರ್ತಾ ಇಲ್ಲೊಂದು ರೆಸ್ಟಿಂಗ್ ಪಾಯಿಂಟ್, ರೆಸ್ಟ್ ಶೆಲ್ಟರ್ ಅಂತ ಬರ್ತಿದ್ದಾರೆ. ದಿಸ್ ಇಸ್ ಅ ರೆಸ್ಟ್ ಶೆಲ್ಟರ್, ಪ್ಲೀಸ್ ನೋಟ್ ದಟ್ ಬಸ್ ಸರ್ವಿಸ್ ವಿಲ್ ನಾಟ್ ಸ್ಟಾಪ್ ಹಿಯರ್. ಕಾಡಲ್ಲಿ ನಡೆದಾಟ, ಸಿಂಗಾಪುರ್ ಕಾಡಲ್ಲಿ ನಡೆದಾಟ. ಸೀ ಇದೆ, ಸಮುದ್ರ ಇದೆ ದೂರದಲ್ಲಿ. ನಿಮ್ಗೆ ಕಾಣುತ್ತೋ ಇದ್ವೋ ಗೊತ್ತಿಲ್ಲ, ನನಗಂತೂ ಕಾಣ್ತಾ ಇದೆ. ನೋಡಿ ವ್ಯೂ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಹಾ, ಈ ಥರದ್ರಲ್ಲಿ 2 kilometers ಬೇಕಿದ್ರು ನಡಿಬೋದು. ನೋಡಿ ಇದು ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡಲ್ಲಿ ಫ್ಯಾನ್ ಕೂಡ ಹಾಕಿದ್ದಾರೆ. ನೋಡಿ ಈ ಥರ ಅಲ್ಲಲ್ಲಿ ಮ್ಯಾಪ್ ಹಾಕಿದ್ದಾರೆ, ನಾವೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಟೈಮ್ ಇಟ್ಕೊಂಡು ಬರಬೇಕು. ತುಂಬ ಪಾರ್ಕ್ ನಡ್ಕೊಂಡೇ ಕವರ್ ಮಾಡ್ಬೋದು. ಇದರೊಳಗಡೆ ಓಡಾಡಲಿಕ್ಕೆ ಫ್ರೀ ಬಸ್ ಸರ್ವಿಸ್ ಕೂಡ ಇದೆ. ನಾವು ಬರ್ತಾ ನಡ್ಕೊಂಡು ಬಂದ್ವಿ, ಹೋಗ್ತಾ ಬಸ್ಸಲ್ಲಿ ಹೋಗ್ತೀವಿ. ಈ ಕಡೆ ರೈಟ್ ಟರ್ನ್ ತಗೊಂಡ್ರೆ ಫೋರ್ಟ್ ಸಿಲೋಸೊ ಇದೆ, ಅದ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾವಿವಾಗ ಸಿಲೋಸೊ ಬೀಚ್ ವಾಕ್ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜೊತೆ. ಈ ಸಿಲೋಸೊ ಬೀಚ್ ತುಂಬ ಸುಂದರವಾಗಿದೆ. ಇದು ಒಂದು ಮ್ಯಾನ್ ಮೇಡ್ ಬೀಚ್. ಇಲ್ಲಿರೋ ಮರಳು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡಿದಾರಂತೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ವ್ಯೂ. ಇಲ್ಲಿ ನಾವು ಎಷ್ಟೊತ್ತು ಬಂದೂ ಕುತ್ಕೊಳ್ಬೋದು, ಇದಕ್ಕೇನು ಎಂಟ್ರಿ ಫೀಸ್ ಇಲ್ಲ. ಇಲ್ಲಿ ಹತ್ರನೇ ಬಂದರು ಅಥವಾ ಪೋರ್ಟ್ ಇರೋದಕ್ಕೆ ನಾವು ಸುಮಾರು ಶಿಪ್ಗಳನ್ನು ನೋಡಬಹುದು. ಇಲ್ಲಿ ಸಾಯಂಕಾಲ ಅಥವಾ ಡೇ ಟೈಮಲ್ಲೂ ಅಷ್ಟೇ ಬಂದು
ಎಷ್ಟೊತ್ತು ಬೇಕಿದ್ರೂ ಕೂತ್ಕೊಳ್ಬಹುದು. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ತುಂಬ ಕಾಮ್ ಆಗಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲೇ ಬೀಚ್ ಸೈಡಲ್ಲೇ ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ಕೊಂಡು ಮುಂದೆ ಹೊರಟ್ವಿ. ಮಧ್ಯಾಹ್ನದ ಊಟ ಮಾಡಿಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ಸಿಲೋಸು ಬೀಚ್ ವಾಕಲ್ಲಿ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದೀವಿ. ದಾರಿನಲ್ಲಿ ಹೋಗ್ತಾ ಎಲ್ಲ ಚೆನ್ನಾಗಿ ವ್ಯೂ ಇದೆ, ಏನೂ ಟಯರ್ಡ್ ಅನಿಸೋದಿಲ್ಲ ನಡ್ಕೊಂಡು ಹೋಗುವಾಗ. ಹಾಗೆ ನಿಮಗೆ ನಡೆಯೋದು ಬೇಡ ಅಂತ ಇದ್ದರೆ ಶಟಲ್ ಸರ್ವಿಸ್ ಇದೆ, ಅದರಲ್ಲೂ ಹೋಗ್ಬೋದು. ನಾವು ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ಮೇಲೆ ಶಟಲ್ ಸರ್ವಿಸ್ ತಗೊಂಡ್ವಿ. ಇದು ನೋಡಿ ಟ್ರ್ಯಾಮ್. ಈ ಥರದಲ್ಲಿ ಕೂತು ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಬೀಚ್ ವಾಕಲ್ಲಿ ಇನ್ನೂ ಎರಡು ಬೀಚ್ ಸಿಗುತ್ತೆ. ಒಂದು ಪಲಾವಾನ್ ಬೀಚ್ ಅಂಥೇಳಿ, ಇನ್ನೊಂದು ತಂಜಾಂಗ್ ಬೀಚ್. ಎರಡು ಬೀಚ್ ಸೈಡ್ ವ್ಯೂ ಇದೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಸೆಂಟೋಸಾ ಐಲ್ಯಾಂಡಲ್ಲಿ ಇದೆಲ್ಲ ಬಿಟ್ಟು ಇನ್ನು ಯೂನಿವರ್ಸಲ್ ಸ್ಟುಡಿಯೋ ಇದೆ ನೋಡೋದಕ್ಕೆ. ಸೀ ಅಕ್ವೇರಿಯಂ ಇದೆ, ಬಟರ್ಫ್ಲೈ ಪಾರ್ಕ್ ಇದೆ, ವಿಂಗ್ಸ್ ಆಫ್ ಟೈಮ್ ಇದೆ, ಫೇಮಸ್ ರಿಸಾರ್ಟ್ಸ್ಗಳಿದ್ದಾವೆ. ಹಾಗೆ ಸಾಯಂಕಾಲದವರೆಗೂ ಟೈಮ್ ಇಟ್ಕೊಂಡ್ರೆ ಸನ್ಸೆಟ್ ನೋಡಬಹುದು. ಹಾಗೆ ಈವ್ನಿಂಗ್ ಲೇಸರ್ ಶೋ ಕೂಡ ಇದೆಯಂತೆ. ಆದರೆ ನಾವು ಇವಾಗ ವಾಪಸ್ ಹೊರಟ್ವಿ ಮೌಂಟ್ ಫೇಬರ್ಗೆ. ಗೋಯಿಂಗ್ ಬ್ಯಾಕ್, ಇಳಿತಾ ಇದ್ದೀವಿ ಇವಾಗ. ಸೂಪರ್ ಆಗಿತ್ತು ಸೆಂಟೋಸಾ ಐಲ್ಯಾಂಡ್. ಮಿನಿಮಮ್ $100 ಆದರೂ ತಗೊಂಡು ಹೋಗಬೇಕು. ಅದರಲ್ಲಿ ಬೇಕಿದ್ರೆ ನೀವು ಉಳಿಸಿ ತರ್ಬೋದು, ಆದರೂ ಕೈಯಲ್ಲೊಂದು $100 ಮಿನಿಮಮ್ ಇರಲೇಬೇಕು. ಅದಕ್ಕಿಂತ ಜಾಸ್ತಿನೂ ಖರ್ಚಾಗ್ಬೋದು, ಅರೌಂಡ್ $100 ಖರ್ಚಾಗತ್ತೆ. ಹೋದ್ಮೇಲೆ ಮತ್ತೆ ಏನಾದರೂ ತಿನ್ನಬೇಕಾಗತ್ತೆ, ಹೋಗಿ ಬರೋ ರೇಟು, ಮತ್ತು ಮಕ್ಕಳೆಲ್ಲ ಇದ್ದರೆ ಆಟ ಆಡಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಹಾಗೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದು ಇಷ್ಟ ಆಗಿಲ್ವೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.